ಸರೋಜಿನಿ ಮಹಿಷಿ ವರದಿಯ ಅನ್ವಯ ಕನ್ನಡಿಗರಿಗೆ ಉದ್ಯೋಗ ನೀಡುವ ಕಾನೂನು ಜಾರಿಗೆ ಕಾರ್ಮಿಕ ಇಲಾಖೆ ಪ್ರಯತ್ನಕ್ಕೆ ಕಾನೂನು ಇಲಾಖೆಯೇ ಕೊಕ್ಕೆ ಹಾಕಿದೆ. ಸಿ ಮತ್ತು ಡಿ ದರ್ಜೆಯ ಎಲ್ಲಾ ಹುದ್ದೆಗಳನ್ನು ಕನ್ನಡಿಗರಿಗೆ ನೀಡಬೇಕು ಅನ್ನುವ ನಿಯಮ ಜಾರಿಯಾದರೆ ಸಮಾನತೆಯ ಹಕ್ಕಿನ ಉಲ್ಲಂಘನೆಯಾಗತ್ತೆ ಅಂತ ಕಾನೂನು ಇಲಾಖೆ ತಡೆ ಹಿಡಿದಿರುವ ವಿಷಯ ಬಹಿರಂಗಗೊಂಡಿದೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಸರ್ಕಾರದಲ್ಲೇ ವಿರೋಧ. ಕಾರ್ಮಿಕ ಇಲಾಖೆ ಪ್ರಯತ್ನಕ್ಕೆ ಕಾನೂನು ಇಲಾಖೆ ಅಡ್ಡಿ. ಕರ್ನಾಟಕದಲ್ಲಿ ಉದ್ಯಮ ಸ್ಥಾಪಿಸುವವರು ಕನ್ನಡಿಗರಿಗೆ ಉದ್ಯೋಗ ನೀಡಬೇಕೆಂಬ ಕನ್ನಡಿಗರ ಬಹುದಿನಗಳ ಬೇಡಿಕೆ ಇರುವ ಕಾಲ ಸನ್ನಿಹಿತವಾಗಿದೆ ಎನ್ನುವಷ್ಟರಲ್ಲಿ ಸರ್ಕಾರದಲ್ಲಿಯೇ ವಿಘ್ನ ಎದುರಾಗಿದೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಆಧರಿಸಿ ಕಾರ್ಮಿಕ ಇಲಾಖೆ ರಾಜ್ಯದಲ್ಲಿ ಆರಂಭವಾಗುವ ಉದ್ಯಮಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನು ಕನ್ನಡ ಬಲ್ಲವರಿಗೆ ನೀಡಬೇಕೆಂಬ ನಿಯಮ ತಿದ್ದುಪಡಿಗೆ ವಿಧೇಯಕ ಸಿದ್ಧಪಡಿಸಿದೆ. ಕಾರ್ಮಿಕ ಇಲಾಖೆ ಪ್ರಮುಖಾಂಶ. ಎಸ್ಎಸ್ಎಲ್ಸಿವರೆಗೂ ಕನ್ನಡವನ್ನು ಒಂದು ವಿಷಯವಾಗಿ ಓದಿದವರಿಗೆ ಸಿ ಮತ್ತು ಡಿ ದರ್ಜೆಯ ಹುದ್ದೆ ನೀಡುವುದು. ಶೇಕಡ 100% ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನು ಕಡ್ಡಾಯ ನೀಡುವುದು. 100ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಕಾರ್ಖಾನೆಗೆ ನಿಯಮ ಪಾಲನೆ ಕಡ್ಡಾಯ. ಆದರೆ ಕಾರ್ಮಿಕ ಇಲಾಖೆಯ ಈ ಪ್ರಯತ್ನಕ್ಕೆ ಕಾನೂನು ಇಲಾಖೆ ಕೊಕ್ಕೆ ಹಾಕಿದೆ. ಕನ್ನಡ ಬಲ್ಲವರಿಗೆ ಕಡ್ಡಾಯ ಉದ್ಯೋಗ ನೀಡುವ ಕಾನೂನು ಜಾರಿಗೊಳಿಸಿದರೆ ಸಮಾನತೆ ಹಕ್ಕಿನ ಉಲ್ಲಂಘನೆಯಾಗುತ್ತದೆ. ಅದನ್ನು ಯಾರಾದರೂ ಕೋರ್ಟ್ಗೆ ಹೋದರೆ ಸರ್ಕಾರಕ್ಕೆ ಮುಖಭಂಗವಾಗುತ್ತದೆ ಅಂತ ಕಾನೂನು ಇಲಾಖೆ ಅಧಿಕಾರಿಗಳು ವಿಧೇಯಕವನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ. ಕಾರ್ಮಿಕ ಇಲಾಖೆ ಅದಕ್ಕೊಂದು ಪರಿಹಾರ ಕಂಡುಕೊಂಡಿದ್ದು ಕನ್ನಡಿಗರಿಗೆ ಎಂಬ ಬದಲು ಎಸ್ಎಸ್ಎಲ್ಸಿಯವರೆಗೂ ಕನ್ನಡವನ್ನ ಒಂದು ಭಾಷೆಯಾಗಿ ಕಲಿತವರಿಗೆ ಎಂಬ ಪದ ಬಳಕೆ ಮಾಡಿದರೆ ಕಾನೂನಿನ ತೊಡಕಿನಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದಾರೆ. ಈ ಬಗ್ಗೆ ಚರ್ಚಿಸಲು ಕಾನೂನು ಸಚಿವರ ಜೊತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇಂದು ಸಭೆ ನಡೆಸಲು ಮುಂದಾಗಿದ್ದಾರೆ. ಸಭೆಯಲ್ಲಿ ಎರಡೂ ಇಲಾಖೆ ನಡುವೆ ಒಮ್ಮತ ಮೂಡಿದರೆ ಮುಂದಿನ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವ ಸಾಧ್ಯತೆ ಇದೆ. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಳಗಾವಿ.